ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ. ಲೋಕೋಪಯೋಗಿ ಇಲಾಖೆ ಚಾಮರಾಜನಗರ ವಿಭಾಗ ರಾಜ್ಯ ಅಭಿವೃದ್ಧಿ ಯೋಜನೆ ಫೇಸ್ 5 ಅಡಿಯಲ್ಲಿ ಅನುಷ್ಠಾನಗೊಳಿಸಿರುವ ವಿವಿಧ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ.ಆರ್. ಕೃಷ್ಣಮೂರ್ತಿರವರಿಂದ ಸುಮಾರು 20 ಕೋಟಿ ಅಂದಾಜು ವೆಚ್ಚದಲ್ಲಿ ಭೂಮಿ ಪೂಜೆಗೆ ಚಾಲನೆ ನೀಡಲಾಯಿತು. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಅಂಬಳೆ ಗ್ರಾಮ ಪಂಚಾಯತಿಗೆ ಸೇರಿದ ವೈಕೆ ಮೊಳೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸುಮಾರು 7 ಕೋಟಿ, ಗುಂಬಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಹಾಗೂ ಯರಗಂಬಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಯರಗಂಬಳ್ಳಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸುಮಾರು 13 ಕೋಟಿ ಅಂದಾಜು ವೆಚ್ಚದಲ್ಲಿ ಒಟ್ಟು ಮೊತ್ತ ಸುಮಾರು 20 ಕೋಟಿ ಅನುದಾನದಲ್ಲಿ ಲೋಕೋಪಯೋಗಿ ಇಲಾಖೆ ಚಾಮರಾಜನಗರ ವಿಭಾಗ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಫೇಸ್ 5 ಅಡಿಯಲ್ಲಿ ಅನುಷ್ಠಾನಗೊಳಿಸಿರುವ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂತ ಈ ಪಂಚಾಯತಿಯ ಅಧ್ಯಕ್ಷರಾದಂಥ ಕನ್ಸ್ಟ್ರಕ್ಷನ್ ರೇವಣ್ಣ ಅವರ ಸುಪುತ್ರ ಮೇಲೆ ಬಹುತೇಕ ವೈಕೆ ಮೋಳೆ ಗ್ರಾಮದಲ್ಲೂ ಒಂದೇ ಅಲ್ಲ, ಎಲ್ಲ ಗ್ರಾಮದಲ್ಲೂ ಕೂಡ ಅನೇಕ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕು ಅಂತೇಳಿ ನಾನು ಜನಸಂಪರ್ಕ ಸಭೆಯನ್ನು ಹಮ್ಮಿಕೊಂಡ ಸಂದರ್ಭದಲ್ಲಿ ಕೂಡ ಅನೇಕರು ಮನವಿಗಳನ್ನ ಕೊಟ್ಟಿದ್ದು ಗ್ರಾಮದ ಅಭಿವೃದ್ಧಿ ದೃಷ್ಟಿಯಿಂದ. ವಿಶೇಷವಾಗಿ ಈ ಮುಖ್ಯವಾದ ರಸ್ತೆ ಯಳಂದೂರಿನ ಬಳೆಪೇಟೆಯಿಂದ ನಮ್ಮ ಸುತ್ತೂರು ಇರ್ಸುವಾಡಿ ನಮ್ಮೂರ್ಗೆ ಹೋಗೋ ದಾರಿ ಇದು. ಕಾಗಲವಾಡಿ ಚಂದಕ್ಕೋಡಿ ಕಾಗಲವಾಡಿ ಆಲೂರು ನಗರ ಹೋಗ್ಬೇಕಂತ ಮುಖ್ಯ ರಸ್ತೆ ಇದು. ಎಲ್ಲರಿಗೂ ಕೂಡ ಈ ರಸ್ತೆ ಬಹಳ ಪ್ರಮುಖವಾದ ರಸ್ತೆ ಆಗಿತ್ತು. ನಮ್ಮ ಇಲಾಖೆಯ ಇಂಜಿನಿಯರ್ ಅಂತ ಸುರೇಂದ್ರ ಅವ್ರನ್ನ ಕೇಳಿದೆ ಈ ರಸ್ತೆ ಅಭಿವೃದ್ಧಿ ಆಗಿ ಎಷ್ಟು ವರ್ಷ ಆಗಿರ್ಬೋದು ಅಂತ. ಸುಮಾರು 20 ವರ್ಷ ಆಗಿದೆ ಅಂತ ಒಂದು ಅಂದಾಜನ್ನು ಅವ್ರು ಹೇಳಿದ್ರು. ಯಾರಿಗೇ ಆಗಲಿ ವಿಶೇಷವಾಗಿ ಬಸ್ನವರು ಬ್ರೇಕ್ ಇಲ್ಲದೆ ಓಡಿಸ್ಕೊಂಡಿದ್ರು, ಹಳ್ಳ ಕೊಳ್ಳ ದಿಣ್ಣೆ ನೋಡೋದೇ ಇಲ್ಲ. ಅದಕ್ಕೆ ಯಾರಾದರೂ ಹೆರಿಗೆ ಹತ್ರ ಬಂದಿದ್ರೆ ಮಕ್ಕಳೇ ಆಗಿರ್ತಕ್ಕಂಥ ಉಳ್ಕೊಳ್ಳೋ ದಿಣ್ಣೆ ರೋಡ್ ಅಂತಿಲ್ಲ. ಹಾಗಾಗಿ ಆಟೋದಲ್ಲಿ ತಿರುಗಾಡ್ತಕ್ಕಂಥವ್ರವರು ನನ್ನನಿಗೆ ಹೇಳ್ತಿದ್ರು, ನಾನು ಎದುರುಗಡೆ ಬಂದ್ಬಿಟ್ರೆ ರೋಡ್ ನೋಡ್ಕೊಂಡೋಗಿದ್ದ ರೋಡ ಅನ್ನೋದು. ಈ ನಮ್ಮ ನಂಜುನಸ್ವಾಮಿ ಅಂತೂ ನಂಗೆ ರಾತ್ರಿ ಮೇಲೆ ಫೋನ್ ಮಾಡ್ತಿದ್ದು, ಸಂಜೆ ವೇಳೆ ಫೋನ್ ಫ್ರೆಂಡ್ ಅವರು. ಪಾಪ ಯಾವತ್ತೂ ವೈಯಕ್ತಿಕವಾಗಿ ಏನು ಕೇಳ್ತಾ ಇರಲಿಲ್ಲ ಊರು ರಸ್ತೆ ಬಗ್ಗೆ. ಈ ನಿಮ್ಮ ಅಪ್ಪನ ಸಂದರ್ಭದಲ್ಲಿ ದೇವಸ್ಥಾನದವರೆಲ್ಲರೂ ಕೂಡ ಸ್ವಲ್ಪ ಪ್ಯಾಚಾರು ಮಾಡ್ತೀವಿ ಅಂತ ಹೇಳ್ತಿದ್ರು. ನಾನು ಪ್ಯಾಚ್ ಮಾಡಿಸಿ ಅಂತ ಒಂದು 4 ಲಕ್ಷ ರೂಪಾಯಿನ ಅನುದಾನ ಉಳಿತಾಯ ಅನುದಾನದಲ್ಲಿ ಮಾಡಿಸ್ಬೇಕು, ಮಾಡಿಸ್ಬಿಡಿಯಪ್ಪ ಅಂತೇಳಿ ಕೊಡ್ತಿದ್ದೆ. ನಂಜುನಸ್ವಾಮಿ ಫೋನ್ ಮಾಡ್ಬಿಟ್ಟು ನಿಮಗೆ ಪ್ಯಾಚ್ ಪದ್ಧತಿ ಆಯ್ಕೆ ಮಾಡಿದ್ದೇವೆ, ನಾವು ಹೊಸ ರಸ್ತೆ ಮಾಡಬೇಕು, ಪೂರ್ಣ ಪ್ರಮಾಣದ ಅಭಿವೃದ್ಧಿ ಆಗಬೇಕು, ನೀವು ಮಾಡೋದಿದ್ರೆ ನೀವು ಮಾಡಲೇಬೇಡಿ, ಪ್ಯಾಚ್ ನಿಲ್ಲಿಸಬೇಡಿ ಅಂದ್ಬಿಟ್ಟು ಗಲಾಟೆ ಮಾಡಿ ನಿಲ್ಲಿಸ್ಬಿಟ್ಟು ಥಿಯೇಟ್ರ್ ಮುಂದೆ ಸ್ವಲ್ಪ ನಿಂತೋಯ್ತಾನೆ. ಹಂಗಾಗಿ ನಿಜವಾಗ್ಲೂ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ ನೆನೆಸ್ಕೊಳ್ಬೇಕು, ಮತ್ತು ವಿಶೇಷವಾಗಿ ನಮ್ಮ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು. ಅವರು ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ 20 ಕೋಟಿ ಅನುದಾನವನ್ನು ರಸ್ತೆ ಅಭಿವೃದ್ಧಿಗೆ ಅವಕಾಶವನ್ನು ಕಲ್ಪಿಸ್ಕೊಟ್ರು. ಈ ರಸ್ತೆ ಯಳಂದೂರು ಪಟ್ಟಣದಿಂದ ಬಳೆಪೇಟೆಯಿಂದ ಈ ಫಾರೆಸ್ಟ್ ಚೆಕ್ ಪೋಸ್ಟ್ವರೆಗೆ ಇದು ಅಪ್ರೂವಲ್ ಪ್ರಪೋಸಲ್ ಹೋಗಿದ್ದಿದ್ದು 20 ಕೋಟಿ.
ನಾನು ನಮ್ಮ ಇಂಜಿನಿಯರ್ಗಳಲ್ಲಿ ಮಾತನಾಡಿದೆ, ಅಲ್ಲಪ್ಪ ಅಲ್ಲಿ ಮುಂದೆ ಚೆನ್ನಾಗಲ್ಲ ರಸ್ತೆ, ಆ ರಸ್ತೆ ಚೆನ್ನಾಗಿರೋ ರಸ್ತೆಗೆ ನೀವು ಮಾಡೋಕ್ಕೆ ಪ್ರಪೋಸ್ ಮಾಡಿದಿರಲ್ಲ, ಇದನ್ನು ಎರಡು ರಸ್ತೆಗೆ ಬಳಸ್ಬೋದಲ್ವಾ ಅಂತ ಹೇಳಿದ್ರು. ಪುರುಷೋತ್ತಮ್ ಮತ್ತು ಸುರೇಂದ್ರ ಅವರು ಮಾಡ್ಬೋದು ಸರ್, ಅದನ್ನು ನೀವು ಪತ್ರ ಕೊಡಬೇಕು. ನೀವು ಪತ್ರ ಕೊಟ್ಟರೆ ಸರ್ಕಾರ ಮತ್ತು ಕಾರ್ಯದರ್ಶಿ ಅವ್ರಿಗೆ ಹೇಳ್ಬೋದು, ಅದನ್ನು ವಿನಿಯೋಗ ಮಾಡ್ಬೋದು ಅಂತೇಳಿ ಮಾತಾಡ್ತಾರೆ ಹೇಳಿದ್ರು. ಹಾಗಾಗಿ ಈ 20 ಕೋಟಿ ಅನುದಾನವನ್ನು ಎರಡು ವಾರ ಮಾಡಿ ಈ ಏನಿವತ್ತು ಭೂಮಿ ಪೂಜೆ ಮಾಡ್ತಿದ್ದೆ ರಸ್ತೆಯಲ್ಲಿ 7 ಕೋಟಿ, ನಾನು 6 ಕೋಟಿ ಸಾಕು ಅಂತ ಹೇಳಿದರು. ಆಮೇಲೆ ಅಲ್ಲಿ ಕೆಂಕಲ್ಲಿ ಅಡ್ರೆಸ್ವರೆಗೂ ಮಾಡಬೇಕು ಅಂತ ಅಂದ್ಬಿಟ್ಟು ಅಲ್ಲಿವರೆಗೂ ಆಗಲಿ ಅಂದ್ಬಿಟ್ಟು 7 ಕೋಟಿ ಅನುದಾನ ಬೇಕಾಗುತ್ತೆ ಸರ್. ಯಾಕಂದರೆ 1 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ ಈಗ ಹೊಸ ಎಸ್ ಆರ್ ಅಲ್ಲ ಟೆಕ್ನಿಕಲ್ ಪಾಯಿಂಟ್ ಆಫ್ ವ್ಯೂ ಸರ್ ಪರಿಪೂರ್ಣವಾಗಿ ಅಂತೇಳಿ ಈ 2 ಕೋಟಿಗೆ 7 ಕೋಟಿಯನ್ನು ಇಲ್ಲಿಗೆ ವಿನಿಯೋಗ ಮಾಡಿದ ಅವಕಾಶ ಕೊಟ್ಟು ಈ ಗುತ್ತಿಗೆದಾರರು ಇದನ್ನು ಮೇಂಟೈನ್ ಮಾಡಬೇಕು.